ಬೆಳ್ಳಂ ಬೆಳಗ್ಗೆ ಎದ್ನೋ ಬಿದ್ನೋ ಅಂತ ಅದೊಂದು ಗಾರ್ಮೆಂಟ್ಸ್ಗೆ ಮಹಿಳಾ ಕಾರ್ಮಿಕರಲ್ಲೂ ಕೂಡ ಹೋಗ್ತಾ ಇರ್ತಾರೆ ಕೆಲ್ಸಕ್ಕೆ ಅಂತ. ಕೆಲ್ಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಒಂದು ಅವಘಡ ನಡೆದೋಗ್ಬಿಡುತ್ತೆ, ಅಲ್ಲಿ ಬದುಕುಳಿದಿದ್ದೇ ಹೆಚ್ಚಾಗಿರುತ್ತೆ. ಈ ಅವಘಡ ನಡೆಯೋದಕ್ಕೆ ಕಾರಣವಾದ್ರೆ ಏನು, ನಡೆದಂತಹ ಅವಘಡ ಆದ್ರೂ ಏನು, ಇದಕ್ಕೆಲ್ಲ ಏನು, ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡ್ಕೊಂಬನ್ನಿ. ಎಸ್ ಗಾರ್ಮೆಂಟ್ಸ್ ಮಿನಿ ಬಸ್ ಪಲ್ಟಿ ಆಗಿರುವಂತದ್ದು, ಪಲ್ಟಿ ಆಗಿರುವ ಕಾರಣ 15 ಜನರಿಗೆ ಅಲ್ಲಿ ಗಂಭೀರ ಗಾಯಗಳಾಗಿವೆ. ಏನು ಚಾಲಕನ ಒಂದು ಅಜಾಗರೂಕತೆಯಿಂದ ಈ ಒಂದು ಘಟನೆ ನಡೆದಿರುವಂತದ್ದು. ಚಾಲಕ ಕುಡಿದ ಅಮಲಿನಲ್ಲಿ ವೇಗವಾಗಿ ಅಂದ್ರೆ ಅತಿ ವೇಗವಾಗಿ ಗಾರ್ಮೆಂಟ್ಸ್ ನ ಮಿನಿ ಬಸ್ ಅನ್ನ ಚಾಲನೆ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅಪಘಾತ ಆಗುತ್ತೆ. ಅಪಘಾತ ಆದ ಕೂಡಲೇ ಸ್ಥಳದಿಂದ ಚಾಲಕ ಅಲ್ಲಿಂದ ಪರಾರಿಯಾಗಿದ್ದಾನೆ. ಕೊರಟಗೆರೆಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇರುವಂತದ್ದು. ಜೊತೆಗೆ ಮಹಿಳಾ ಕಾರ್ಮಿಕರ ಮನವಿಗೆ ಸ್ಪಂದಿಸಿದಂತಹ ಗಾರ್ಮೆಂಟ್ಸ್, ಆ ಒಂದು ಗಾರ್ಮೆಂಟ್ಸ್ ಏನು ಮಿನಿ ಬಸ್ ಚಾಲಕ ಏನಿದ್ದ ಅವನು ನಿಧಾನಕ್ಕೆ ಹೋಗಪ್ಪ ಅಂತ ಕೂಡ ಹೇಳ್ತಾರೆ. ಆದ್ರೆ ಯಾವುದಕ್ಕೂ ಅವನು ಸ್ಪಂದನೆ ಮಾಡುದಿಲ್ಲ. ಕಾರನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅಂತ ಹೋಗಿ 3 ಪಲ್ಟಿ ಹೊಡೆದಂತಹ ಗಾರ್ಮೆಂಟ್ಸ್ ವಾಹನ ಸ್ಥಳಕ್ಕೆ ಅಲ್ಲಿನ ಕೊಳ್ಳಲ ಪೊಲೀಸ್ ಅವರು ಕೂಡ ಧಾವಿಸಿದ್ದಾರೆ. PSI ಮಹಾಲಕ್ಷ್ಮಮ್ಮ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಇದರ ಬಗ್ಗೆ ಕೊಳ್ಳಲ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಗಮನಿಸಬಹುದು, ಬೆಳಗ್ಗೆ ಹೊತ್ತಿನಲ್ಲಿ ಮತ್ತೆ ಸಂಜೆ ಹೊತ್ತಿನಲ್ಲಿ ಎಷ್ಟೋ ಜನ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡುವಂತ ಹೆಣ್ಮಕ್ಳು ಎಲ್ಲರೂ ಕೂಡ ಒಂದೊಂದು ಕಂಪ್ನಿಗೆ ಹೋಗುವಂತವ್ರು ಗುಂಪು ಗುಂಪಾಗಿ ಹೋಗ್ತಾರೆ. ಆ ಏರಿಯಾದಲ್ಲಿರೋರೆಲ್ಲ ಹೋಗ್ತಾರೆ ನೋಡಿ, ಗಮನಿಸಬಹುದು. ಇದರಲ್ಲಿ ಇರೋರೆಲ್ಲರೂ ಕೂಡ ಅಲ್ಲಿ ಆ ಒಂದು ಏನು ವಾಹನ ಪಲ್ಟಿ ಆಯ್ತು, ಅದರಲ್ಲಿ ಗಾಯಾಳುಗಳಾಗಿರುವಂತವ್ರು ಇವರೆಲ್ಲರೂ ಕೂಡ ಒಂದು ಚಾಲಕನ ಅಜಾಗರೂಕತೆಯಿಂದ ಈ ಒಂದು ಘಟನೆ ನಡೆದಿರುವಂತದ್ದು. ಆ ಒಂದು ವಾಹನ ಏನಿತ್ತು 3 ಪಲ್ಟಿಯಾಗಿ ಬಿದ್ದಿದೆ ಅಲ್ಲಿ. ಅವರೆಲ್ಲರೂ ಹೇಳ್ತಾರಂತೆ, ನಿಧಾನಕ್ಕೆ ಹೋಗಪ್ಪ, ದಯವಿಟ್ಟು ನಿಧಾನಕ್ಕೆ ಹೋಗು ಅಂತ. ಆದರೂ ಆತ ಕೇಳಲ್ಲ, ನುಗ್ಗಿಸ್ತಾ ಗಾಡಿನ. ಅಲ್ಲಿ ಎದುರುಗಡೆ ಯಾವುದೋ ಕಾರ್ ಬರ್ತಾ ಇತ್ತು, ಕಾರ್ನ ಅವಾಯ್ಡ್ ಮಾಡ್ಲಿಕ್ಕೆ ಅಂತ ಹೋದ, ಪಲ್ಟಿ ಹೊಡೆಸಿ ಆತ ಎಸ್ಕೇಪ್ ಆಗಿದ್ದಾನೆ. ಅದಕ್ಕೆಲ್ಲ ಒಂದ್ ಕಡೆ ಪಾಪ ಮಕ್ಕಳು ಎಲ್ಲರನ್ನು ಬಿಟ್ಟು ಅವ್ರ ಕೆಲ್ಸಕ್ಕೆ ಬಂದಿರ್ತಾರೆ. ಒಂದು ಬಸ್ನಲ್ಲಿ ಪ್ರಯಾಣ ಮಾಡ್ತೀವಿ ಅಂತಂದಾಗ ಎಲ್ಲರೂ ಕೂಡ ನಂಬೋದು ಚಾಲಕನ್ನ. ಅವರು ಅಷ್ಟು ಜನ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ, ಬಸ್ಸು ಚಲಾಯಿಸೋದ್ರ ಜೊತೆಗೆ. ಈ ರೀತಿ ಅವಘಡಗಳಾದಾಗೆಲ್ಲ ಒಂದ್ ಕಡೆ ಭಯ ಪಡುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಸದ್ಯ ಅಲ್ಲಿನ ಒಂದಷ್ಟು ಸ್ಥಳೀಯರಿಂದ ಅಲ್ಲಿನ ಏನ್ ಗಾಯಾಳುಗಳ ಯಾರ್ಯಾರು ಇದ್ರು ಎಲ್ಲರೂ ಕೂಡ ಅಲ್ಲಿನ ಆಸ್ಪತ್ರೆಗೆ ಸೇರಿಸುವಂತ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ತುಮಕೂರಿನ ಜಿಲ್ಲಾಸ್ಪತ್ರೆ ಕೂಡ ಕೆಲವೊಂದಷ್ಟು ಜನ ಕರ್ಕೊಂಬಂದು ದಾಖಲು ಮಾಡಿದ್ದಾರೆ. ಅಂದ್ರೆ ತುರ್ತು ವಾಹನಗಳು ಯಾವ ಸಿಗ್ತವೋ ಆ ವಾಹನಗಳಲ್ಲೆಲ್ಲ ಕೂಡ ಆ ವಾಹನಗಳಲ್ಲಿ ಹಚ್ಚಿ ಇವರು ಅಲ್ಲಿ ಕರ್ಕೊಂಬಂದಿರುವಂತದ್ದು. ಈ ರೀತಿಯಾಗಿ ಅತಿ ವೇಗ ಅದು ಒಳ್ಳೇದಲ್ಲ ಅಂತಾರಲ್ಲ, ಹಾಗಾಗಿ ಈ ಒಂದು ಘಟನೆಯನ್ನು ಉದಾಹರಣೆಯಾಗಿ ತಗೊಳ್ಬಹುದು ಅಂತ ಹೇಳ್ಬೋದು. ಏನೇ
ಎಷ್ಟು ಜನ ಇದ್ರಕ್ಕ ಅಣ್ಣ? ಅಲ್ಲಿ 11 ಜನನ 12 ಜನನ ಇದ್ವಿ. ಅಷ್ಟು ಇದ್ರಲ್ಲಿ ನೆಲಮಂಗಲ ಟೋಲ್ ಹತ್ರ ಅಲ್ಲಿ ಒಂದ್ ಸ್ವಲ್ಪ ಒಳಗಡೆ ಹೋಗಿ ಇಳಿಸ್ ಬಂದ್ವಿ. ಒಂದ್ 10 ಜನನ ಇನ್ನಿರೋ ಜನ ಇದ್ರಲ್ಲಿ ಎಷ್ಟು ಜನ? 20-29 ಜನ ಇದ್ವಿ. ನೆಲಮಂಗಲದಾಗೆ ಇಳಿಸ್ಬಂದ್ವಿ. 10 ಜನ ಒಳಗಡೆ ಹೋಗ್ಬೇಕು, ಟೋಲ್ ಇಂದ ಒಳಗಡೆ ಹೋಗ್ಬೇಕು. ಅಲ್ಲಿ ಇಳಿಸಿ ಮುಂದಕ್ಕೆ ಬಂದ್ವಿ ನಾವು. ಎಷ್ಟು ಫ್ಯಾಕ್ಟ್ರಿಗೆ ಹೋಗೋದು? ಯಾವ ಫ್ಯಾಕ್ಟ್ರಿಗೆ ಅಕ್ಕ? ನಿಮ್ಮೇಶ್ರನಕ್ಕ ಯಾವ್ರು? ಏನ್ ಕೆಲಸ ಮಾಡ್ತೀರ ಫ್ಯಾಕ್ಟ್ರಿಲಿ? ಯಾವ ಫ್ಯಾಕ್ಟ್ರಿ ಅದು? ಮಾಕ್ಲಿ ಮಾಕ್ಲಿ ದೇವರ ಹೆಸರೇನ ಗೊತ್ತಾಕ? ಯಾವ್ರು ಅವ್ರದ್ದು? ಹೇಗಾಯ್ತದ ಯಾರು ನಿಮ್ ಡ್ರೈವರ್? ಟಿ ಟಿ ಡ್ರೈವರ್. ಎಷ್ಟು ಜನ ಇದ್ರಿ ನೀವು ಟಿ ಟಿಲಿ? ಎಷ್ಟು ಜನ ಏಟ್ ಆಗಿದೆ ಈಗ? ಎಲ್ರಿಗೂ ಏಟ್ ಆಗಿದೆ. ಡ್ರೈವರ್ ಇದಾನ ಇಲ್ವಾ? ಅವ ಇಳ್ದೋಡೋಗಿದಾನ? ಅವನಿಗೇನಾಗಿಲ್ಲ. ಸೊ ಇಲ್ಲಿ ಎಷ್ಟು ಜನ? 20 ಜನ ಏಟ್ ಆಗಿದೆಯಾ? ಎಸಿದವರು ಅಲ್ಲಿ ಹೇಗಾಯ್ತು ಘಟನೆ ಅನ್ನೋದ್ರ ಬಗ್ಗೆ ಅವರು ವಿವರವಾಗಿ ಹೇಳಿದ್ದಾರೆ. ಅಲ್ಲಿನ ಅಂದ್ರೆ ಘಟನೆಯಲ್ಲಿ ನೊಂದಂತವರು ಅವರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ಮೂರ್ತಿ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಮೂರ್ತಿ ಏನಂದ್ರೆ ಇವಾಗ ನೋಡಿ, ಅಷ್ಟು ಜನಕ್ಕೂ ಗಾಯಗಳಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕೆಲವೊಂದಷ್ಟು ಜನ ತುಮಕೂರು ಜಿಲ್ಲಾಸ್ಪತ್ರೆಗೆ ಕೂಡ ದಾಖಲಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಹಾಗಾದ್ರೆ ಘಟನೆ ಆಗೋದಕ್ಕೆ ಮುಖ್ಯ ಕಾರಣ ಏನಾಗದ್ರೆ? ಹೌದು ಯಶದಾಸ್, ಇದು ಕೊಡಗೇರ್ ತಾಲೂಕಿನ ಐಕೆ ಕಾಲೋನಿ ಸಮೀಪದ ರಾಜ್ಯ ಹೆದ್ದಾರಿಯಲ್ಲಿ ಹೆದ್ದಾರಿ ಸಮೀಪ ನಡೆದಿರುವಂತ ಘಟನೆ. ಬೆಂಗಳೂರು ಸಮೀಪದ ಮಾಕಿ ದುರ್ಗ ಎಂಬ ಅಲ್ಲಿಂದ ಒಂದು ವಾಹನ ಬರ್ತಾ ಇರುತ್ತೆ, ಇದು ಗಾರ್ಮೆಂಟ್ಸ್ ವಾಹನ ಬರ್ತಾ ಇರುತ್ತೆ. ಬರ್ತಿರ್ಬೇಕಾದ್ರೆ ಆತ ಕುಡಿದಿದ ಅಂತ ಬಿಟ್ಟು ಕಾರ್ಮಿಕರು ಆರೋಪ ಮಾಡಿದ್ದಾರೆ. ಆಗ ಮದ್ಯಪಾನ ಸೇವಿಸಿದ ಅಂತ, ಮದ್ಯಪಾನ ಸೇವಿಸ್ಕೊಂಡು ಆ ಕಡೆಯಿಂದ ಬರ್ಬೇಕಾದ್ರೆ ಅತಿವೇಗದಿಂದ ಬಂದಿದ್ದಾರೆ, ಹುಡುಗಿರ ಕ್ರಾಸ್ ಅಲ್ಲೇ ಹೇಳಿದಾರಂತೆ ಕಾರ್ಮಿಕರು ನಿಧಾನಕ್ಕೆ ಹೋಗಿ ಅಂತ. ಅಲ್ಲಿ ಹೋಗಿಲ್ಲ ಅವರು, ಹುಡುಗಿರ ಸಮೀಪ ಹೇಳಿದ್ರೆ ಹೋಗಿಲ್ಲ. ಇನ್ನೂ ಜಾಸ್ತಿ ಸ್ಪೀಡ್ ಆಗಿ ಬಂದಿದ್ದಾರೆ. ಐಕ್ಯ ಕಾಲೋನಿ ಸಮೀಪ ತಿರುವಲ್ಲಿ ಅತಿವೇಗದ ಬಂದಿರೋದ್ರಿಂದ ಆಪೋಸಿಟ್ ಒಂದು ಕಾರ್ ಬರುತ್ತೆ, ಕಾರನ್ನ ತಪ್ಸಕ್ ಹೋಗಿ ಎರಡೆ ಎಳೆದಿದ್ದಾರೆ. ಎರಡೆ ಎಳೆದ ತಕ್ಷಣ ಅದು ಮಿನಿ ಬಸ್ ಪಲ್ಟಿ ಹೊಡೆದಿದೆ, ಮೂರು ಪಲ್ಟಿ ಹೊಡೆದಿದೆ. ಅದು ರಸ್ತೆಯಿಂದ ಕೆಳಗಡೆ ಚರಂಡಿ ಬಿದ್ದು ಚರಂಡಿಯಿಂದ ಹೊಲಕ್ಕೆ ಹೋಗಿದೆ. ಅಲ್ಲ, ಈಗ ರಸ್ತೆನಲ್ಲಿ ಈಗಾಗಲೇ ಸುಮಾರು ಆಕ್ಸಿಡೆಂಟ್ ಗಳು ಇದೇ ರೀತಿ ಆಗ್ತಾ ಇದೆ, ಆದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು ಯಾಕೆ ಸುಮ್ಮನೆ ಇದಾರೆ ಹಾಗಾದ್ರೆ? ಹೌದು ಹೌದು ಯಶದಾಸ್, ಸಾರಿಗೆ ಇಲಾಖೆ ಅಧಿಕಾರಿ ಏನಿದೆ, ಅಧಿಕಾರಿಗಳು ಏನಿದ್ದಾರೆ, ಈ ಮದ್ಗಿರಿ ವೃತ್ತ ಬರ್ತಾರೆ, ಈ ಮದ್ಗಿರಿ ಕಚೇರಿಗೆ ಮಾತ್ರ ಸಾರಿಗೆ ಇಲಾಖೆ ಅಧಿಕಾರಿಗಳು ಸೀಮಿತ ಆಗಿದ್ದಾರೆ. ಅಲ್ಲಿ ಅಪಘಾತ ಆದ್ರೆ ಪೊಲೀಸರು ಭೇಟಿ ಕೊಡ್ಬೇಕು, ಗಾಯಾಳುಗಳು ಎತ್ತಾಕ್ಬೇಕು, ಎತ್ತಾಕ್ಬಿಟ್ಟು ಆಸ್ಪತ್ರೆಗೆ ಸೇರಿಸುವಂತ ಕೆಲಸ ಮಾಡ್ಬೇಕು ಪೊಲೀಸರು. ಸಾರಿಗೆ ಇಲಾಖೆ ಎಷ್ಟು ಜನ ತಗೊಂಡೋಗ್ತಾರೆ ಕಾರ್ಮಿಕರನ್ನ, ಎಷ್ಟು ಜನ ತುಂಬುತ್ತಾರೆ, ಮತ್ತೆ ಎಷ್ಟು ಜನ ಹೋಗ್ತಾ ಇದ್ರ ಅನ್ನೋ ಮಾಹಿತಿ ಕೂಡ ಪಡೆದಿಲ್ಲ. ಮಾಹಿತಿ ಇದ್ರೂ ಕೂಡ ಅವರು ದಾಳಿ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳೋ ಕೆಲಸ ಮಾಡೋದಿಲ್ಲ. ಅದ್ ಏನಕ್ಕೆ ಅಂತ ಇನ್ನೂ ನಿಗೂಢವಾಗಿದೆ. ಅಲ್ಲ, ಈಗ ಈತ ಏನಿದಾನೆ, ಇವಾಗ ಬಸ್ ನ ಒಂದು ಪಲ್ಟಿ ಮಾಡಿ ಎಸ್ಕೇಪ್ ಆಗಿದ್ದಾನಲ್ಲ, ಆತ ಸಿಕ್ಕದ್ನ ಹೇಗೆ ಆಗದ್ರೆ?
ಇಲ್ಲ ಇನ್ನು ಸಿಕ್ಕಿಲ್ಲ ಅನ್ನೋ ಮಾಹಿತಿ ಇದೆ. ಅವರು ಚಾಲಕ ವಾಹನ ಚಾಲಕ ಇನ್ನೂ ಯಾರಿಗೂ ಸಿಕ್ಕಿಲ್ಲ. ನಾಗನ ಎಂಬಾತ ಇನ್ನು ಚಾಲಕ ಸಿಕ್ಕಿಲ್ಲ. ಎಷ್ಟು ಗಂಟೆ ಆಗಿರ್ಬೋದು ಈ ಒಂದು ಘಟನೆ ನಡೆದಾಗಾದ್ರೆ? ರಾತ್ರಿ ಸುಮಾರು ಒಂದು 8-8:30 ಆಗಿರುತ್ತೆ. ಈಗ ಬಸ್ ಯಾರದಾಗಾದ್ರೆ, ಪಲ್ಟಿ ಆಗಿರೋ ಬಸ್ ಯಾರದಾಗಾದ್ರೆ? ಗಾರ್ಮೆಂಟ್ಸ್ ಕಚೇರಿ ಅಂತ ಹೇಳ್ತಾರೆ, ಗಾರ್ಮೆಂಟ್ಸ್ ಕಚೇರಿ ಅಂತ ಬಸ್ ಅಂತ ಹೇಳ್ತಿದ್ದಾರೆ. ಈಗ ಯಾವ್ದೇ ಒಂದು ಡ್ರೈವರ್ ನ ಅಪಾಯಿಂಟ್ ಮಾಡ್ಕೊಳ್ಬೇಕು ಅಂದ್ರೂ ಕೂಡ ಅವ್ನ ಬಗ್ಗೆ ಮಾಹಿತಿ ತಗೊಳ್ಳದೆ ಯಾರು ಅಪಾಯಿಂಟ್ ಮಾಡ್ಕೊಳ್ಳಲ್ಲಲ್ವಾ? ಈಗ ಅಪಾಯಿಂಟ್ ಮಾಡ್ಕೊಂಡಿದ್ರೆ ಅಂತಂದ ಮೇಲೆ ಅವ್ರ ಬಗ್ಗೆ ಮಾಹಿತಿ ಇದ್ದೇ ಇರುತ್ತೆ. ಇಷ್ಟಿದ್ರು ಕೂಡ ಯಾಕೆ ಆತನ ಇನ್ನು ಹಿಡಿಯಕ್ ಸಾಧ್ಯ ಆಗಿಲ್ಲ? ಹಾಗಾದ್ರೆ ಇನ್ನು ಅದನ್ನ ತನಿಖೆ ಮಾಡ್ತಾ ಇದ್ರೆ ಪೊಲೀಸರು ರಾತ್ರಿನೇ PSI ಕೊಳಲ PSI ಮಹಾಲಕ್ಷ್ಮಿ ಅವರು ರಾತ್ರಿನೇ ಭೇಟಿ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಗಳನ್ನ ಆಸ್ಪತ್ರೆಗೆ ಸೇರಿಸಿ ಸರಿಸುವಂತ ಕೆಲಸ ಮಾಡಿದ್ದಾರೆ. ಈಗ ಅದು ಪೊಲೀಸ್ ಸ್ಟೇಷನ್ ಕೊಳಲ ಪೊಲೀಸ್ ಪ್ರಕರಣ ದಾಖಲಾಗಿದೆ ಅಂತ ಹೇಳ್ತಾರೆ. ಅವ್ರ ಮೇಲೆ ಅವ್ರನ್ನ ಹಿಡಿಯಂತ ಪ್ರಯತ್ನ ಇನ್ನು ನಡೀತಾ ಇದೆ. ಅವ್ರನ್ನ ಆದಷ್ಟು ಬೇಗ ಬಂಧಿಸ್ತೀವಿ ಅಂತ ಹೇಳ್ತಾ ಇದಾರೆ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇಲ್ಲಿ ಇಂಥ ಘಟನೆಗಳೆಲ್ಲ ಆದಾಗ ತನಿಖೆ ಮಾಡೋ ಅವಶ್ಯಕತೆ ಏನಿರಲ್ಲ. ಯಾಕೆ ಅಂತಂದ್ರೆ ಆತನೇ ಬಸ್ನ ಪಲ್ಟಿ ಮಾಡಿ ಈ ರೀತಿಯಾಗಿ ಎಸ್ಕೇಪ್ ಆಗಿದ್ದಾನೆ ಅಂತ ಅಲ್ಲಿರೋರು ಎಲ್ಲರೂ ಕೂಡ ಹೇಳಿದಾಗ ಆತನನ್ನು ಹಿಡಿಯುವಂತ ಕೆಲಸ ಫಸ್ಟ್ ಆಗ್ಬೇಕು. ಅದಾದ ನಂತರ ತನಿಖೆ ಮಾಡುವಂಥದ್ದಾದ್ರೆ ಎಲ್ಲ ಒಂದ್ ಕಡೆ ಸಾಧ್ಯವಾಗುತ್ತೆ.